ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಬೋರ್ಡ್ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಕಾಲೇಜು ಪ್ರಾರಂಭದ ಬಗ್ಗೆ ಮಾಹಿತಿ ಬಂದಿದೆ. ಮತ್ತು ನಿಮ್ಮದು ಹಾಜರಾತಿ ಕಡ್ಡಾಯನ ಪ್ಲಾಶ್ ಪಿ ಯು ಸಿ ಸೀಸನ್ ಕನ್ನಡ ಪಿ ಯು ಸಿಯಲ್ಲಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಲೈಕ್ನ ಮಾಡ್ಬೋದು. ನಂತರ ಇಲ್ಲಿ ನಿಮಗೆ ನೋಡೋದಾದರೆ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಕಾಲೇಜು ಪ್ರಾರಂಭ ದಿನಾಂಕ ಈ ಹಿಂದೆ ನೀಡಿರುವ ಮಾಹಿತಿ ಪ್ರಕಾರ ಜೂನ್ 9 ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಕಾಲೇಜು ಉಳಿದ್ಬಿಟ್ಟು ಪ್ರಾರಂಭ ಆಗಲಿದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಈ ಹಿಂದೆ ಪಿ ಯು ಸಿ ಬೋರ್ಡ್ ಅವರು ಮಾಹಿತಿ ಕೊಟ್ಟಿದ್ದರು. ಈಗ ಇನ್ನೂ ಏನು ಅಧಿಕೃತ ಮಾಹಿತಿ ಬಂದಿಲ್ಲ. ಜೂನ್ 9 ನಮಗೆ ಪಿ ಯು ಸಿ ಕಾಲೇಜುಗಳು ಪ್ರಾರಂಭ ಆಗಬಹುದು. ಚೇಂಜಸ್ ಏನಾದರೂ ಮಾಡಿದ್ರೆ ನಾನು ನಿಮಗೆ ಖಂಡಿತ ತಿಳಿಸ್ತೇನೆ. ನಂತರ ಜೂನ್ 9 ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಕಾಲೇಜುಗಳು ಪ್ರಾರಂಭ ಆಗ್ತವೆ. ಇದು ಸರ್ಕಾರಿ ಆದೇಶದ ಪ್ರಕಾರ. ಕೆಲವೊಂದು ಖಾಸಗಿ ಕಾಲೇಜುಗಳಲ್ಲಿ ಆಲ್ರೆಡಿ ಶುರು ಮಾಡಿರ್ತಾರೆ, ಅದು ಅವರ ವಿವೇಚನೆ. ಆದರೆ ಸರ್ಕಾರಿ ಆದೇಶದ ಪ್ರಕಾರ ಜೂನ್ 9 ಪಿ ಯು ಸಿ ಕಾಲೇಜುಗಳನ್ನು ಪ್ರಾರಂಭ ಮಾಡಬೇಕಂತೇಳಿ ಸರ್ಕಾರದವರು ಆದೇಶವನ್ನು ಕೂಡ ಕೊಟ್ಟಿರುತ್ತಾರೆ. ನಂತರ ಇಲ್ಲಿ ಹಾಜರಾತಿ ಬಗ್ಗೆ ಕೇಳ್ತಿದ್ರು, ಈ ವರ್ಷ ಹಾಜರಾತಿ ಕಡ್ಡಾಯನ ಅಂತ. ನೀವು ನೋಡ್ಬೋದು, ಕಳೆದ 2 ಹಾಜರಾತಿಯನ್ನು ಕಡ್ಡಾಯ ಮಾಡಿಲ್ಲ ಯಾವುದೇ ಇದರಲ್ಲಿ. ಫಾರ್ ಎಕ್ಸಾಂಪಲ್, 1-12 ಇದರಲ್ಲಿ ಅವ್ರಿಗೆ ಕೂಡ ಯಾವುದೇ ರೀತಿ ಹಾಜರಾತಿ ಕಡ್ಡಾಯ ಮಾಡಿಲ್ಲ. ಕೋವಿಡ್ ಇರ್ಬೋದು, ಹಿಜಾಬ್ ಇಶ್ಯೂ, ಕೋರ್ಟ್, ನಾನಾ ಥರದ ವಿಷಯಗಳು ಕೂಡ ಬಂದಿದ್ದು. ಮೇಯ್ನಾಗಿ COVID-19 ಮೇಯ್ನ್ ಆಗಿತ್ತು. ಅದಕ್ಕೋಸ್ಕರ ಕರೆಕ್ಟಾಗಿ ಶಾಲೆಗಳು ಕೂಡ ನಡೆದಿರಲಿಲ್ಲ. ಆಫ್ಲೈನ್ ಕ್ಲಾಸ್ ಆಗಿತ್ತು, ಆನ್ಲೈನ್ ಕ್ಲಾಸ್ ಆಗಿತ್ತು, ವಿದ್ಯಾಗಮ ಬೇರೆ ಬೇರೆ ಚಟುವಟಿಕೆಗಳು ಕೂಡ ನಡೆದಿತ್ತು. ಹಾಜರಾತಿ ಕಡ್ಡಾಯವನ್ನು ಮಾಡಿರಲಿಲ್ಲ. ಬಟ್ ಈ ವರ್ಷ ಇದೇ ಯಾವುದೇ ರೀತಿ ಸಮಸ್ಯೆ ಬಂದಿಲ್ಲ ನಿಮಗೆ. COVID-19 ಇಲ್ಲ, ಕಾಲೇಜು ಕೂಡ ಬೇಗ ಪ್ರಾರಂಭ ಆಗ್ತಿದೆ, ಕಾಲೇಜಿಗೆ ಕೂಡ ಹೋಗ್ತೀರಾ, ಸಿಲೆಬಸ್ ಕೂಡ ಕರೆಕ್ಟಾಗಿ ಫುಲ್ ಇರುತ್ತೆ, ಪಾಠ ಕೂಡ ಚೆನ್ನಾಗಿ ಕೇಳ್ತೀರಾ, ಆಫ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ, ಪರೀಕ್ಷೆ ಕೂಡ ನಡೆಯುತ್ತೆ. ಆದ್ದರಿಂದ ಈ ವರ್ಷದಿಂದ ಹಾಜರಾತಿ ಕಡ್ಡಾಯ ಕೂಡ ಮಾಡ್ತಾರೆ. ಇನ್ ಕೇಸ್ ಫ್ಯೂಚರಲ್ಲಿ ಏನಾದರೂ ಮತ್ತೇನಾದರೂ ಪ್ರಾಬ್ಲಮ್ ಆದರೆ ಮಾತ್ರ ಬದಲಾವಣೆ ಮಾಡ್ಬೋದು, ಅಲ್ಲಿಯವರೆಗೂ ಹಾಜರಾತಿ ಕಡ್ಡಾಯವಾಗಿರುತ್ತೆ.